ರಾಜ್ಯ ದೇಶದಲ್ಲಿಲ್ಲ ಕೊರೋನಾ ಆರ್ಭಟ ನಿಯಂತ್ರಣದಲ್ಲಿ ಇರುವಂತದ್ದು ದೇಶದಲ್ಲಿ ಮತ್ತೆ ರಾಜ್ಯದಲ್ಲೂ ಕೂಡ ಸೋ ಇನ್ನ ಕೊರೋನಾ ಹೆಚ್ಚಾಗದಂತೆ ತಡೆಯುವಂತ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನಂತೂ ಕೈಗೊಂಡಿದ್ದಾವೆ ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರಬಹುದು ಇನ್ನ ಹೊಸ ವರ್ಷಾಚರಣೆಗೆ ಮಾರ್ಗಸೂಚಿ ಕುರಿತು ನಾಳೆ ಸಭೆ ನಡೆಯುತ್ತಾ ಅನ್ನುವಂತ ಕುತೂಹಲ ಕೂಡ ಇರುವಂತದ್ದು ಆರ್ ಅಶೋಕ್ ಕಂದಾಯ ಸಚಿವರು ಇನ್ನ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರು ಇವರಿಬ್ಬರ ನೇತೃತ್ವದಲ್ಲಿ ಸಭೆ ನಡೆಯುವಂತ ಸಾಧ್ಯತೆ ಇದೆ ವಿದೇಶಗಳಲ್ಲಿ ಕೊರೋನಾ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಮುಂಜಾಗ್ರತೆಯನ್ನ ಏನೇನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಗೈಡ್ ಲೈನ್ಸ್ ಕೂಡ ಈಗ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ಆದರೆ ಹೊಸ ವರ್ಷಾಚರಣೆಗೆ ಏನಾದರೂ ಸೆಪರೇಟ್ ಆದಂತ ರೂಲ್ಸ್ ಮಾಡಬೇಕಾ ಅನ್ನುವಂತ ಪ್ರಶ್ನೆ ಇರುವಂತದ್ದಕ್ಕೆ ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಸುಧಾಕರ್ ನೋಡ ಈಗಂತೂ ಕೇಸಸ್ ಗಳು ಜಾಸ್ತಿ ಇಲ್ಲ ಆತಂಕಪಡುವಂತ ಅವಶ್ಯಕತೆನೂ ಇಲ್ಲ ಅಂತ ಸೋ ಯಾವ ರೀತಿಯಾದಂತ ಕ್ರಮ ಕೈಗೊಳ್ಳಬಹುದು ಅಂತ ನಾಳೆಯಿಂದ ಸುವರ್ಣ ಸೌಧದಲ್ಲಿ ಮಾಸ್ಕ್ ಅನ್ನು ಕಡ್ಡಾಯ ಮಾಡಲಾಗಿದೆ ಆಸ್ಪತ್ರೆಗಳಲ್ಲಿ ಕೊರೋನಾ ಚಿಕಿತ್ಸೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ರಾಜ್ಯದಾದ್ಯಂತ ಜನರಲ್ಲಿ ಜಾಗೃತಿ ಮೂಡಿಸುವಂತ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕಾರ್ಯಗಳು ಕೂಡ ನಡೀತಾ ಇರುವಂತದ್ದು ನಾಳಿನ ಸಭೆಯಲ್ಲಿ ನಿರ್ಧಾರ ಆಗುತ್ತಾ ಟಫ್ ರೂಲ್ಸ್ ಏನಾದರೂ ಅನ್ನುವಂತ ಕುತೂಹಲ ಇದೆ ಕಾದ್ ನೋಡಬೇಕು ಸ್ಥಿತಿ ಬೆಂಗಳೂರಿನಲ್ಲಿ ಕೂಡ ಇದ್ದೀನಿ ಈಗ ಆ ಸ್ಥಿತಿ ಬೆಂಗಳೂರಿನಲ್ಲೂ ಕೂಡ ಇಲ್ಲ ನಾವು ಆತಂಕ ಪಡುವಂತ ಒಂದು ಸ್ಥಿತಿ ಬೆಂಗಳೂರಿನಲ್ಲಿ ಕೂಡ ಈಗ ನಿರ್ಮಾಣ ಆಗಿಲ್ಲ ಹಾಗಾಗಿ ನಾವು ಎಲ್ಲವನ್ನೂ ಕೂಡ ಅವಲೋಕಿಸ್ತಾ ಇದ್ದೀವಿ ಬಹಳ ಹತ್ತಿರದಲ್ಲಿ ಗಮನಿಸ್ತಾ ಇದ್ದೀವಿ ತೀವ್ರ ರೀತಿಯಲ್ಲಿ ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ ಯಾವ ಸಂದರ್ಭದಲ್ಲಿ ಏನು ನಿರ್ಣಯ ತೆಗೆದುಕೊಳ್ಳಬೇಕು ಖಂಡಿತವಾಗಿ ರಾಜ್ಯದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ತೆಗೆದುಕೊಳ್ತೀವಿ ನೋಡೋಣ ಈಗ ಸ್ವಲ್ಪ ಒಂದು ಮೂರು ನಾಲ್ಕು ದಿವಸ ಟೈಮ್ ಕೊಡಿ ನೋಡೋಣ ಯಾವ ರೀತಿ ಸ್ಥಿತಿಗತಿಗಳು ಬದಲಾವಣೆ ಆಗ್ತದೆ ನಮ್ಮ ದೇಶದಲ್ಲಿ ಅನ್ನೋದು ಕೂಡ ಅದರ ಬಗ್ಗೆ ನಿಗಾ ಇಟ್ಟಿದ್ದೀವಿ ಈಗ ಆ ಸ್ಥಿತಿ ನಾವು ವಿಶ್ವದಾದ್ಯಂತ ಆತಂಕವನ್ನು ಮೂಡಿಸಿರುವಂಥದ್ದು ಅಂದರೆ ಕೊರೋನಾ ಮ್ಯೂಟೆಂಟ್ ವೈರಸ್ ಆಗಿರುವಂಥ BF7 ಸೊ ಅದನ್ನು ಟೆಸ್ಟ್ ಮಾಡಬೇಕು ಅಂದರೆ ಜೀನೋಮ್ ಸೀಕ್ವೆನ್ಸಿಂಗ್ ಲ್ಯಾಬ್ಗಳು ಬೇಕು ಆದರೆ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಲ್ಯಾಬ್ಗಳು ಇಲ್ಲ ಜೀನೋಮ್ ಸೀಕ್ವೆನ್ಸಿಂಗ್ ಟೆಸ್ಟನ್ನು ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಕೊರೋನಾ ರೂಪಾಂತರಿ BF7 ಆತಂಕ ಇದೆ ದೇಶದಲ್ಲೂ ಕೂಡ ಆದರೂ ರಾಜ್ಯದಲ್ಲಿ ಜೀನೋಮ್ ಸೀಕ್ವೆನ್ಸಿಂಗ್ ಕೇಂದ್ರಗಳಿಲ್ಲ 8ರಿಂದ 14 ಹೊಸ ಲ್ಯಾಬ್ ತೆಗೆಯುವುದಾಗಿ ಘೋಷಣೆ ಮಾಡಿತ್ತು ಸರ್ಕಾರ ಸರ್ಕಾರಿ ಲ್ಯಾಬ್ಗಳಿಲ್ಲದೆ ಖಾಸಗಿ ಲ್ಯಾಬ್ಗಳ ಮೊರೆ ಹೋಗಲಾಗ್ತಾ ಇದೆ ಸರ್ಕಾರದಿಂದ ಮೊರೆ ಹೋಗಲಾಗ್ತಾ ಇರುವಂಥದ್ದು ಟೆಸ್ಟನ್ನು ಮಾಡುವಂಥ ನಿಟ್ಟಿನಲ್ಲಿ 4ನೇ ಅಲೆ ಹೆಮ್ಮಾರಿ ಆತಂಕ ಸೃಷ್ಟಿಸಿದರೂ ಕೂಡ ಆರೋಗ್ಯ ಇಲಾಖೆ ಮಾತ್ರ ಮೌನವನ್ನು ವಹಿಸಿದೆ ಜೀನೋಮ್ ಸೀಕ್ವೆನ್ಸಿಂಗ್ ಲ್ಯಾಬ್ಗಳಿಗೆ 100 ಕೋಟಿ ಮೀಸಲಿಟ್ಟಿತ್ತು ಸರ್ಕಾರ ಎಲ್ಲೋಯ್ತೋ ಗೊತ್ತಿಲ್ಲ ಅದರ ಹೆಸರಲ್ಲಿ ಜೀನೋಮ್ ಸೀಕ್ವೆನ್ಸಿಂಗ್ ಲ್ಯಾಬನ್ನು ತೆರಿತೀವಪ್ಪ ನಾವು ಅಂತ 100 ಕೋಟಿ ಮೀಸಲಿಟ್ಟಿದ್ರು ಒಂದೇ ಒಂದು ಲ್ಯಾಬನ್ನು ಕೂಡ ತೆರೆದಿಲ್ಲ 8ರಿಂದ 14 ಹೊಸ ಲ್ಯಾಬ್ ತೆಗಿತೀವಿ ಅಂತ ಹೇಳಿದ್ರು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದನ್ನಾದರೂ ತೆರಿಬೇಕಾಗಿತ್ತಲ್ವಾ ಅದನ್ನು ಕೂಡ ತೆರೆದಿಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ಅಟ್ಲೀಸ್ಟ್ 6 to 8 ಜಿನಾಮಿಕ್ ಸರ್ವೆಲೆನ್ಸ್ ಸೆಂಟರ್ಸ್ಗಳು ಬರಬೇಕು ಹೇಳುವಂಥ ಪ್ರಸ್ತಾವನೆಯಲ್ಲಿ ಟ್ರೈನಿಂಗ್ ಸರ್ಕಾರದ ಸಹಭಾಗಿತ್ವ ಕಂಪ್ಲೀಟ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಮೆಡಿಕಲ್ ಎಜುಕೇಷನ್ ಒಟ್ಟಿಗೆ ಕೂಡಿ ಈ ಜಿನಾಮಿಕ್ ಸರ್ವೆಲೆನ್ಸ್ ಸೆಟಪ್ಗಳನ್ನು ಮಾಡಿ ಅದರಲ್ಲಿ ನಾವು ಜಿನಾಮಿಕ್ ಸರ್ವೆಲೆನ್ಸಿಗೆ ಡಾಕ್ಟರ್ಸ್ಗಳಿಗೂ ಟ್ರೈನ್ ಮಾಡಿ ಬಯೋಟೆಕ್ನಾಲಜಿಸ್ಗೂ ಟ್ರೈನ್ ಮಾಡಬೇಕು ಹೇಳುವಂಥ ಪ್ರಸ್ತಾವ ಹಾಗೆಯೇ ಜಿನಾಮಿಕ್ ಸರ್ವೆಲೆನ್ಸ್ ಬರುವ ದಿನಗಳಲ್ಲಿ ಕಮ್ಯುನಿಕೇಬಲ್ ಡಿಸೀಸಸ್ ಮತ್ತು ನಾನ್ ಕಮ್ಯುನಿಕೇಬಲ್ ಎರಡಕ್ಕೂ ಬೇಕಾಗತ್ತೆ ಸೊ ಇನ್ಫ್ರಾಸ್ಟ್ರಕ್ಚರ್ ವೈಸ್ ನೋಡಿದರೆ ಮೆಷಿನರಿ ವೈಸ್ ನೋಡಿದರೆ ಟ್ಯಾಲೆಂಟ್ ವೈಸ್ ನೋಡಿದರೆ ಮತ್ತು ಅದರಿಂದ ತಕ್ಕ ನಮ್ಮ ಕೆಪಾಸಿಟಿ ಬಿಲ್ಡಿಂಗನ್ನು ನೋಡಿದರೆ ಇದು ನಮ್ಮ ರಾಜ್ಯಕ್ಕೂ ಭಾರಿ ಒಳ್ಳೆ ಒಂದು ಪ್ರೋತ್ಸಾಹನೆ ಮತ್ತು ಒಂದು ಎಂಕರೇಜ್ಮೆಂಟ್ ಆಗುತ್ತೆ ಯಾಕಂದರೆ ಯಾವಾಗಲೂ ಕರ್ನಾಟಕ ಬಗ್ಗೆ ನಾವು ಮಾತನಾಡುವಾಗ ಇದು ಸಿಲಿಕಾನ್ ವ್ಯಾಲಿ ಹೇಳ್ತೇವೆ ಈ ಸೈಡಿದ್ದು ಏಷ್ಯಾದ ಸಿಲಿಕಾನ್ ವ್ಯಾಲಿ ಹೇಳಿ ಸೊ ಇಲ್ಲಿಯೇ ಬೆಸ್ಟ್ ಟೆಕ್ನಾಲಜಿಗಳಿದ್ದರೆ ನಾವು ಬೇರೆ ರಾಜ್ಯಗಳಿಗೂ ಬೇರೆ ದೇಶಗಳಿಗೂ ಒಳ್ಳೆ ಮಾದರಿಯಾಗಿ ನಾವು ಉದಾಹರಣೆಗಳನ್ನು ತೋರಿಸ್ಬೋದು ಇವತ್ತು ಇನ್ಸಾಕಾಗ್ ಮೂಲಕ ಜಿನಾಮಿಕ್ ಸರ್ವೆಲೆನ್ಸ್ ಮಾಡಿ ಈ ಒಂದು ಮಾಡಿದ್ದ ರಿಪೋರ್ಟಲ್ಲಿ ಕಾಸ್ಟ್ ಕಡಿಮೆ ಆಗುತ್ತೆ ಓವರ್ಲೋಡ್ ಕಡಿಮೆ ಆಗುತ್ತೆ ಟ್ಯಾಲೆಂಟ್ ಮತ್ತು ಅಕ್ವಿಸಿಷನ್ ಇಂಪ್ರೂವ್ ಆಗುತ್ತೆ ಅದರೊಟ್ಟಿಗೆ ಟ್ರೈನಿಂಗ್ ಅನ್ನು ಕೂಡ ನಾವು ಯೂನಿವರ್ಸಿಟಿ ಮೂಲಕ ಜಾಸ್ತಿ ಜನ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹಂಸ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಹಂಸ 100 ಕೋಟಿ ಮೀಸಲು ಇಡಲಾಗಿತ್ತು 8ರಿಂದ 14 ಲ್ಯಾಬ್ ಅನ್ನ ತೆಗಿರ್ತೀವಿ ಅಂತ ಆದರೆ ಕನಿಷ್ಠ ಪಕ್ಷ ಒಂದನ್ನು ಕೂಡ ತೆಗಿಲಿಕ್ಕೆ ಆಗಿಲ್ಲ ಇದನ್ನು ನೋಡ್ತಾ ಇದ್ರೆ 100 ಕೋಟಿ ಹಣ ಮೀಸಲಿಟ್ಟಿದ್ದು ದುಡ್ಡು ಹೊಡಿಲಿಕ್ಕೆ ಅಂತ ಹೇಳಬೇಕಾ ಅಥವಾ ಖಾಸಗಿ ಆಸ್ಪತ್ರೆಗಳ ಒತ್ತಡಕ್ಕೆ ಮಣಿದಿದೆಯಾ ಲಾಭಿಗೆ ಮಣಿದಿದೆಯಾ ಸರ್ಕಾರ ಅನ್ಕೊಳ್ಬೇಕಾ ನಿರ್ಲಕ್ಷ್ಯ ಅಂತ ಅನ್ಕೊಳ್ಬೇಕಾ ಅಂತ
ಖಂಡಿತ ಪೃಥ್ವಿ ಯಾಕೆ ಅಂತ ಹೇಳಿದ್ರೆ ನಾವು ನೋಡಬಹುದು ಕಳೆದ ಎರಡನೇ ಅಲೆಯಿಂದಲೂ ಕೂಡ ರಾಜ್ಯದಲ್ಲಿ ಹೊಸ ಹೊಸ ತಳಿಗಳು ಪತ್ತೆಯಾಗ್ತಿರುವಂತದ್ದು ಅಂದ್ರೆ ಈ ಕೋವಿಡ್ ವೈರಸ್ ಅನ್ನು ರೂಪಾಂತರ ಹೊಂದಿ ಹೊಸ ಹೊಸ ಒಂದು ತಳಿಗಳು ಪತ್ತೆಯಾಗ್ತಿರುವಂತದ್ದು ಸೊ ಇದಕ್ಕೆ ಒಂದು ಈ ಒಂದು ಹೊಸ ರೂಪಾಂತರಿಗಳನ್ನ ಪತ್ತೆ ಹಚ್ಚೋದಕ್ಕೆ ಮೇನ್ ಆಗಿ ಬೇಕಾಗಿರುವಂತದ್ದು ಜಿನೋಮಿಕ್ ಸೀಕ್ವೆನ್ಸಿಂಗ್ ಟೆಸ್ಟ್ ಅನ್ನು ಮಾಡುವಂತದ್ದು ಇದರ ಮೂಲಕವೇ ಈ ಒಂದು ಹೊಸ ತಳಿಗಳನ್ನ ಪತ್ತೆ ಮಾಡಬೇಕು ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಇದುವರೆಗೂ ಕೂಡ ಆ ಬೇರೆ ಕಡೆಗಳಲ್ಲೇನೆ ಹೋಗಿ ಅಂದ್ರೆ ನಾವು ಡಿಪೆಂಡ್ ಆಗಿದೀವಿ ಬೇರೆ ಲ್ಯಾಬ್ಗಳ ಮೇಲೆ ನಾವು ಸೀಕ್ವೆನ್ಸಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರವೇ ಬೇರೆ ಕಡೆ ದುಡ್ಡು ಕೊಟ್ಟು ದುಪ್ಪಟ್ಟು ದುಡ್ಡು ಕೊಟ್ಟು ಒಂದು ಈ ಸೀಕ್ವೆನ್ಸಿಂಗ್ ಟೆಸ್ಟ್ ಅನ್ನ ಮಾಡಿಸಬೇಕು ಸೊ ಇದಕ್ಕಾಗಿಯೇ ಕಳೆದ ವರ್ಷ ಅಂದ್ರೆ 2021ರಲ್ಲಿ ಆರೋಗ್ಯ ಇಲಾಖೆ ಸ್ವತಃ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಹುಬ್ಳಿ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ನಾವೇ ಸ್ವತಃ ನಮ್ಮ ಓನ್ ಸೀಕ್ವೆನ್ಸಿಂಗ್ ಲ್ಯಾಬ್ ಅನ್ನ ತೆಗಿತೀವಿ ಅಂತ ಹೇಳಿದ್ರು ಸೊ ಇದು ಎಲ್ರಿಗೂ ಕೂಡ ಒಂದು ನಿರಾಳದ ವಿಚಾರವಾಗಿತ್ತು ಯಾಕಂತ ಹೇಳಿದ್ರೆ ಎಷ್ಟೇ ಒಂದು ಸ್ಯಾಂಪಲ್ಸ್ ಗಳು ಬಂದರೂ ಕೂಡ ಇಲ್ಲೇ ನಮ್ಮ ರಾಜ್ಯದಲ್ಲಿನೇ ಒಂದ್ ರೀತಿಯಾದಂತಹ ಒಂದು ಆ ಸೀಕ್ವೆನ್ಸ್ ಅನ್ನ ಮಾಡಬಹುದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂತಹ ಅವಶ್ಯಕತೆ ಇರಲಿಲ್ಲ ಆದ್ರೆ ಒಂದು ವರ್ಷ ಕಳೆದ್ರೂ ಕೂಡ ಈ ಒಂದು ಒಂದೇ ಒಂದು ಕೇವಲ ಸೀಕ್ವೆನ್ಸಿಂಗ್ ಲ್ಯಾಬ್ ಗಳು ಕೂಡ ಕಂಪ್ಲೀಟ್ ಆಗಿಲ್ಲ ಎಕ್ವಿಪ್ಮೆಂಟ್ಸ್ ಗಳೆಲ್ಲವೂ ಕೂಡ ಬಂದಿದೆ ಆದ್ರೆ ಈ ಒಂದು ಸೆಂಟರ್ ಇನ್ನೂ ಕೂಡ ಸಂಪೂರ್ಣಗೊಂಡಿಲ್ಲ ಎಲ್ಲೋ ಒಂದ್ ಕಡೆ ಇದಕ್ಕೆ 100 ಕೋಟಿ ಮೀಸಲಿಡಿಸಿದ್ದು ಸೊ ಈ 100 ಕೋಟಿನೂ ಕೂಡ ಇವ್ರಿಗೆ ಶಾರ್ಟೇಜ್ ಆಯ್ತಾ ಅಥವಾ ಈ 100 ಕೋಟಿ ಎಲ್ಲಿ ಹೋಯ್ತು ಅನ್ನುವಂತದ್ದೇ ಇನ್ನು ಕೂಡ ಯಾರಿಗೂ ಗೊತ್ತಿಲ್ಲ ಆದ್ರೆ ಈಗ ನೋಡಬಹುದು ಏನು ಈ ಒಂದು BF7 ಒಂದು ರೂಪಾಂತರಿಯ ಒಂದು ಆತಂಕ ಎದುರಾಗಿದೆ ಈಗಾಗಲೇ ರಾಜ್ಯ ಸರ್ಕಾರನೇ ನೀವು ಸೀಕ್ವೆನ್ಸಿಂಗ್ ಟೆಸ್ಟ್ ಗಳನ್ನ ಮಾಡಬೇಕು ಎಲ್ಲಾ ಒಂದು ಪಾಸಿಟಿವ್ ಸ್ಯಾಂಪಲ್ಸ್ ಗಳನ್ನ ಅಂತ ಹೇಳಿದೆ ಆದ್ರೆ ಟೆಸ್ಟ್ ಮಾಡೋದಾದ್ರೂ ಎಲ್ಲಿ ಹೀಗಾಗಿ ಈ ಒಂದು ಸೀಕ್ವೆನ್ಸಿಂಗ್ ಲ್ಯಾಬ್ ಗಳ ಅವಶ್ಯಕತೆ ಕಳೆದ 3ನೇ ಅಲೆಯಿಂದಲೂ ಕೂಡ ರಾಜ್ಯಕ್ಕೆ ಇದೆ ಆದ್ರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಯಾಕೋ ಒಂದ್ ರೀತಿಯಾದಂತಹ ಒಂದು ನಿರ್ಲಕ್ಷ್ಯವನ್ನ ತೋರಿಸ್ತಿದೆ ಸೊ ನಾವು ನೋಡೋದಾದ್ರೆ ಬೇರೆ ಕಡೆಗಳಲ್ಲಿ ಡಬಲ್ ಹಣವನ್ನ ಖರ್ಚು ಮಾಡಬೇಕಾಗುತ್ತೆ ಜೊತೆಗೆ ಹೆಚ್ಚು ಟೈಮ್ ತೆಗೆದುಕೊಳ್ಳುತ್ತೆ ಈಗ ನಾವು ಆ ಒಂದು ಕಡೆ ಲ್ಯಾಬ್ ಗೆ ನಾವು ಟೆಸ್ಟ್ ಗೆ ಕೊಟ್ರೆ ದಿನ ಒಂದು 48 ಗಂಟೆಗಳ ಕಾಲ ಅಥವಾ 72 ಗಂಟೆಗಳ ಕಾಲ ಅಷ್ಟು ನಾವು ಟೈಮ್ ನ ತೆಗೆದುಕೊಳ್ಬೇಕಾಗುತ್ತೆ ಆದ್ರೆ ನಮ್ಮಲ್ಲೇ ಆ ಒಂದು ಲ್ಯಾಬ್ ಇದ್ರೆ ಅಷ್ಟು ಟೈಮ್ ಗಳು ತೆಗೆದುಕೊಳ್ಳುವಂತಹ ಒಂದು ಸಾಧ್ಯತೆ ಇರಲ್ಲ ಇಫ್ ಇನ್ ಕೇಸ್ ಏನಾದ್ರೂ ಮುಂದೆ ಕೋವಿಡ್ ಕೇಸ್ ಗಳು ಹೆಚ್ಚಾದ್ರೆ ಆ ಎಲ್ಲಾ ಒಂದು ಕೋವಿಡ್ ನ ಸ್ಯಾಂಪಲ್ ಕೂಡ ಈಗ ಸೀಕ್ವೆನ್ಸಿಂಗ್ ಮಾಡಬೇಕಾಗುತ್ತೆ ಸೊ ಹೀಗಾಗಿ ಆ ಒಂದಷ್ಟು ಕ್ಲಾಶಸ್ ಗಳಾಗಬಹುದು ಬೇರೆ ಬೇರೆ ಸಮಸ್ಯೆಗಳು ಕೂಡ ಹೇಳೋದೊಂದು ಮಾಡೋದೊಂದು ಆಗಬಾರದು ಸರ್ಕಾರ.